ಈ ದೇಶದ ಮುಸಲ್ಮಾನರಿಗೆ ಪಾಕಿಸ್ತಾನ ಜಿಂದಾಬಾದ್ ಹಾಕುವಂತ ಗತಿಗೇಡು ಬಂದಿಲ್ಲ. ಅದನ್ನ ಕ್ರಿಯೇಟ್ ಮಾಡಿರೋದು ಬಿಜೆಪಿಯ ಫೇಕ್ ಫ್ಯಾಕ್ಟರಿ ಐಟಿ ಸೆಲ್ ಮಾಡಿರೋದು. ನಮ್ಮ ಶತ್ರು ಆರ್ಎಸ್ಎಸ್ ಮತ್ತು ಬಿಜೆಪಿ, ಅದು ನಮ್ಮ ಶತ್ರು. ಯಾಕಂದ್ರೆ ಅದು ದೇಶದ ಸಂವಿಧಾನದ ಪ್ರಜಾಪ್ರಭುತ್ವದ ಶತ್ರು, ಅದು ಹಾಗಾಗಿ ನಮ್ಮ ಶತ್ರು. ಏನು ವರದಿ ಬಂದು ಈಗ ನಜೀರ್ ಸಾಬ್ ಜಿಂದಾಬಾದ್ ಹೇಳಿದ್ದಕ್ಕೆ ಇನ್ನೊಂದು ರಾಷ್ಟ್ರದ ಹೆಸರಲ್ಲಿ ಜಿಂದಾಬಾದ್ ಹಾಕಿದ್ದಾರೆ ಅಂತೇಳಿ ಈಗಾಗಲೇ 3 ಮಂದಿಯನ್ನು ಬಂಧನ ಮಾಡಿದ್ದಾರೆ. ಅಲ್ಲಿನ ಪೊಲೀಸರು ಅದು ನಮಗೆ ಸ್ಪಷ್ಟತೆ ಇದೆ ಅಂತ ಕೂಡ ಹೇಳಿದ್ದಾರೆ. ನಾವು FSL ಮಾಡಿದ್ದೇವೆ, 16 ಮಂದಿಯನ್ನು ತನಿಖೆಗೊಳಪಡಿಸಿದ್ದೇವೆ, ನಮಗೆ ಗೊತ್ತಾಗಿದೆ ಅಂತ ಹೇಳಿದ್ದೇವೆ. ನಾನು ಹೇಳ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಬೋಗಸ್ ಆಗಿ ನಡೀತಾ ಇದೆ. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕ್ಲಾರಿಟಿ ಇದೆ. ಇಲ್ಲಿ ಅವರು ಜಿಂದಾಬಾದ್ ಕೂಗಿದ್ದು ನಜೀರ್ ಸಾಬ್ ಜಿಂದಾಬಾದ್ ಅಂತೇಳಿ. ಇಲ್ಲಿ BJPಯ ಫೇಕ್ ಫ್ಯಾಕ್ಟ್ರಿಯಲ್ಲಿ ರೆಡಿಯಾದಂಥ ಒಂದು ವಿಡಿಯೋ ಏನಿದೆ ಅದರಲ್ಲಿ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಾಡಿದವರು BJPಯವರು ಮಾಡಿದ್ದು. ಅದನ್ನು ನಜೀರ್ ಸಾಬ್ ಜಿಂದಾಬಾದ್ನ ಎಡಿಟಿಂಗ್ ಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅದನ್ನು ಕ್ರಿಯೇಟ್ ಮಾಡಿರೋದು ಅಲ್ಲಿ ಘೋಷಣೆ ಕೂಗಿದ್ದಲ್ಲ, ಅದನ್ನು ಕ್ರಿಯೇಟ್ ಮಾಡಿರೋದು BJPಯ ಫೇಕ್ ಫ್ಯಾಕ್ಟ್ರಿ ಐಟಿ ಸೆಲ್ ಮಾಡಿರೋದು. ಸಿದ್ದರಾಮಯ್ಯ ಸರ್ಕಾರಕ್ಕೆ ದಮ್ಮಿದ್ರೆ ಅದರ ಏನು BJP IT ಏನು ಫೇಕ್ ಫ್ಯಾಕ್ಟ್ರಿಲಿ ಏನಿದು ತಯಾರಾಗಿದೆ ಆ ಸುಳ್ಳು ಸುದ್ದಿ ಹಬ್ಬಿದವರನ್ನು ಬಂಧಿಸಲಿ. ಅದು ಬಿಟ್ಟು ಅಮಾಯಕ ಮುಸ್ಲಿಮರನ್ನು ಬಂಧಿಸೋದು ಬೇಡ. ಅವರು ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ಈ ದೇಶದ ಮುಸಲ್ಮಾನರಿಗೆ ಪಾಕಿಸ್ತಾನ ಜಿಂದಾಬಾದ್ ಹಾಕುವಂಥ ಗತಿಗೇಡು ಬಂದಿಲ್ಲ. ಗೊತ್ತಾಯ್ತಲ್ಲ, ಇಲ್ಲಿ ಸಾವರ್ಕರ್ನ ಹಿಂದೆ ಕ್ಷಮಾಪಣ ಪತ್ರ ಬರೆದಂಥ ಸಾವರ್ಕರ್ಗೆ ಬೇಕಾಗಿ ಇಲ್ಲಿ ವಾದಿಸುವಂಥವ್ರು, ಗೋಡ್ಸೆಗೆ ಬೇಕಾಗಿ ವಾದಿಸುವಂಥವ್ರು ಇವತ್ತು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂಥವ್ರು ಯಾರಿದ್ದಾರೆ ಅವರನ್ನು ಬಂಧಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಬರಬೇಕು. ಅದು ಅಮಾಯಕರು ಯಾರು ಬಂಧನಕ್ಕೊಳಗಾಗಿದ್ದಾರೆ ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಕಾರ್ಯಕರ್ತರಲ್ಲಿ ನಾಯಕರಲ್ಲಿರುವಂಥದ್ದು ಅಗತ್ಯ ಬಂದಾಗ ನಿಮ್ಮ ಜೊತೆ ನಿಲ್ಲಕ್ಕೆ ಲಾಯಕ್ಕಿಲ್ಲದಂಥ ಪಕ್ಷದಲ್ಲಿ ನೀವು ನಿಲ್ಲುವಂಥದ್ದು ಎಷ್ಟು ಸರಿ ಅಂತೇಳಿ ಮುಸ್ಲಿಂ ಕಾರ್ಯಕರ್ತರು ನಾಯಕರು ಈಗ ಇದಕ್ಕೆ ಇದನ್ನು ಆಲೋಚಿಸಬೇಕು. ನಮಗೆ ನಂಬಿಕೆ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿಯ ವಿಡಿಯೋದಲ್ಲಿ ನಮಗೆ ಕ್ಲಾರಿಟಿ ಇದೆ. ಆ ದೇಶದ ಹೆಸರಲ್ಲಿ ಜಿಂದಾಬಾದ್ ಹಾಕಲಿಲ್ಲ ಅಂತೇಳಿ ನಮಗೆ ಕ್ಲಾರಿಟಿ ಇದೆ. ಹಾಗಾಗಿ FSL ವರದಿ ಸುಳ್ಳು ಅಲ್ವಾ? ಈಗ ಈಗ ನೀವು ಕಾಂಗ್ರೆಸ್ ನಿಮ್ಮ ರಾಜಕೀಯ ವಿರೋಧಿಗಳು ಬಂತ, ಈ ವಿಷಯದಲ್ಲಿ ನೀವು ಯಾಕೋ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಸ್ವಲ್ಪ ಸೌಮ್ಯ ನೀವು ಯಾಕೆ ಅಲ್ಲ ಇಷ್ಟು ಓಪನ್ ಆಗಿ? ಈಗ ನಾನು ಹೇಳಿದಷ್ಟು ಓಪನ್ ಆಗಿ ಯಾರು ಹೇಳಲಿಲ್ಲ. ಕಾಂಗ್ರೆಸ್ನವರು ಹೇಳಲಿಲ್ಲ. ಇನ್ನೇನು ಬೇಕು ನಿಮಗೆ? ನಾವು ಇಷ್ಟು ಹೇಳ್ತಾ ಇದ್ದೇವೆ, ಸಿದ್ದರಾಮಯ್ಯ ಸರ್ಕಾರ ನಮ್ಮ ಶತ್ರು ಏನಲ್ಲ, ಕಾಂಗ್ರೆಸ್ ನಮ್ಮ ಶತ್ರು ಏನಲ್ಲ. ಓಕೆ, ಅದೊಂದು ಪಕ್ಷ, ನಾವೊಂದು ಪಕ್ಷ ಅಷ್ಟೇ. ನಮ್ಮ ಶತ್ರು RSS ಮತ್ತು BJP, ಅದು ನಮ್ಮ ಶತ್ರು. ಯಾಕಂದರೆ ಅದು ದೇಶದ ಸಂವಿಧಾನದ ಪ್ರಜಾಪ್ರಭುತ್ವದ ಶತ್ರು, ಅದು ಹಾಗಾಗಿ ನಮ್ಮ ಶತ್ರು. ಹಾಗೆ ನಾವು ಏನು ಹೇಳ್ತಾ ಇದ್ದೇವೆ, ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ಭಯಗೊಂಡು BJPಯನ್ನು ವಿರೋಧಿಸುವಲ್ಲಿ ಹಿಂದೆ ಸರಿಬಾರ್ದು. ಇದು BJPಯ ಫ್ಯಾಕ್ಟ್ರಿಯಲ್ಲಿ ರೆಡಿಯಾದಂಥ ಒಂದು ವಿಡಿಯೋ. ಅಲ್ಲಿ ನಿಜವಾದಂಥದ್ದು ಏನಿದೆ ಆ ನೈಜತೆ ಮೇಲೆ, ಸತ್ಯದ ಮೇಲೆ ಸರ್ಕಾರ ಮುಂದುವರಿಬೇಕು. ಈ ರಾಮೇಶ್ವರಂ ಕೆಫೆ ಇದು ಘಟನೆ ಏನಿದೆ ಇದು ಖಂಡನೀಯ. ಇದು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಂಥ ನಗರದಲ್ಲಿ ಇಂಥದ್ದು ನಡೆಯುವುದಾದರೆ ಅದು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕೂಡಲೇ ಅದರ ಆರೋಪಿಗಳು ಏನಿದ್ದಾರೆ ಅವರನ್ನು ಸಂಬಂಧಪಟ್ಟ ಇಲಾಖೆಗಳು ಬಂಧಿಸಬೇಕು, ಕಾನೂನಿನ ಶಿಕ್ಷೆಗೊಳಪಡಿಸಬೇಕು, ಅದರಲ್ಲಿ ಯಾವುದೇ ಇಲ್ಲ. ಆದರೆ ಇವತ್ತು ದೇಶಾದ್ಯಂತ ನಾವು ನೋಡ್ತಾ ಇರುವಾಗ, ಈ ವಿಚಾರದ ಚರ್ಚೆಗಳು ನೋಡ್ತಾ ಇರುವಾಗ, BJPಯ ಸಂಸದರ ನಡೆಗಳು ಇದನ್ನು ರಾಜ್ಯದ ಪೊಲೀಸ್ ಇಲಾಖೆಗಳಿಗೆ ಅಥವಾ ರಾಜ್ಯದ ಸರ್ಕಾರದ ಕಡೆಗೆ ಬೆರಳು ತೋರಿಸುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಮೋದಿ ಸರ್ಕಾರ ಬಂದ ನಂತರ ಇಡೀ ದೇಶದಲ್ಲಿ ಹಲವಾರು ಘಟನೆಗಳು ನಡೆದಿದೆ, ಪುಲ್ವಾಮಾ ದಾಳಿ ಅಂತಹ ಘಟನೆಗಳು, ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವೈಫಲ್ಯದ ಭಾಗವಾಗಿದೆ. ಈ ರಾಮೇಶ್ವರಂ ಕೆಫೆ ಈ ದಾಳಿಯ ವಿಚಾರ ಏನಿದೆ ಇದನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಅಥವಾ ಕರ್ನಾಟಕಕ್ಕೆ ಕಡೆಗೆ BJP ಸಂಸದರು, BJP ನಾಯಕರು ಬೆರಳು ತೋರಿಸಬೇಕಾದ ಅಗತ್ಯತೆ ಇಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯವೂ ಕೂಡ ಇದೆ. ಈ ರೀತಿಯಾದಂತಹ ಘಟನೆಗಳು ನಡೆಯದಂತೆ ತಡೆ ತರಬೇಕಾದಂಥದ್ದು, ಇದು ದೇಶದ ರಕ್ಷಣೆ ವಿಚಾರ. ಇದು ಬಾಂಬ್ ದಾಳಿಗಳು ನಡೆಯುವಂಥದ್ದು, ಬ್ಲಾಸ್ಟ್ಗಳು ನಡೆಯುವಂಥದ್ದು, ಇದು ಕೇಂದ್ರ ಸರ್ಕಾರ ಈ ಕುರಿತು ಮುತುವರ್ಜಿ ವಹಿಸಿ ಇದನ್ನು ತಡಿಬೇಕಾದಂಥ ಕೆಲಸಗಳಿದು. ಇದು ನಿರಂತರವಾಗಿ ದೇಶದಲ್ಲಿ ನಡೀತಾ ಇದೆ. ಇಲ್ಲಿ ಮಾತೆತ್ತಿದ್ರೆ ದೇಶಭಕ್ತರು ಅಂತ ಹೇಳುವಂಥ BJP ಸರ್ಕಾರ ಪುಲ್ವಾಮಾ ದಾಳಿ ವಿಚಾರದಲ್ಲಿ ಮಾಡಿದ್ದೇನು, ಅದರ ತನಿಖೆಯಲ್ಲಿವರೆಗೆ ನಡೆಯಿತು. ಈ ಅಲ್ಲಿನ ಸೈನಿಕರ ಕುಟುಂಬಗಳಿಗೆ ಇವರು ಕೊಟ್ಟಂಥ ನ್ಯಾಯವೇನು? ಆ ಯೋಧರಿಗೆ ನ್ಯಾಯವಿಲ್ವಾ? ಹಾಗೆ ಇವರಿಗೆ ದೇಶಭಕ್ತ ನೆನಪಾಗುವುದಿಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.